ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಏನಿದೆ ಈಗ ಕಗ್ಗಂಟಾಗಿ ಉಳಿದಿರುವಂಥದ್ದು ಇದರ ನಡುವೆ ಏನಂತಂದ್ರೆ ಈಗ ಏನು ಅಂಗಡಿ ಫ್ಯಾಮಿಲಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು ಅದನ್ನು ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದರ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಏನು ಅಂಗಡಿಯವರ ಬೀಗರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಈಗ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನನ್ನ ಜೊತೆ ಹಾಲಿ ಎಂ ಪಿ ಆಗಿರುವಂಥ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗ್ಲಾ ಅಂಗಡಿ ಅವರು ಅವರನ್ನು ಮಾತಾಡಿಸ್ತೀನಿ ಹೋಗಿದ್ರಿ ಏನಾಯ್ತು ಯಾಕೆ ವಾಪಸ್ ಬಂದ್ರಿ ಅಂತ ಇವಾಗ ನಾವು ಬೆಳಗಾವ್ದ ರಿಸಲ್ಟ್ ಅಂದ್ರೆ ಡಿಕ್ಲೇರ್ ಆಗ್ಲಿಲ್ಲ ಅಂತ ಅದಕ್ಕೆ ಏನಾಯ್ತು ಸಂಬಂಧ ಅಂತ ನಾವು ಹೈಕಮಾಂಡ್ ಕೇಳ್ಬೇಕಂತ ದಿಲ್ಲಿಗೆ ಹೋಗಿದ್ದೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಕೊಡೋದು ಅಂತ ತಿಳಿತು ಹಿಂಗಾಗಿ ನಾವು ಅಲ್ಲಿ ಯಾರಿಗೆ ಭೇಟಿ ಆಗಿಲ್ಲ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಮತ್ತು ಧಾರವಾಡ ಮಾತ್ರ ಕೇಳಿದ್ರು ಬೆಳಗಾವಿ ಅಂತ ಕೇಳಿರ್ಲಿಲ್ಲ ಅವರು ಕೊನೆ ಕ್ಷಣದಲ್ಲಿ ಏನಾಯ್ತು ಬೆಳವಣಿಗೆ ಏನೇನಾಯ್ತು ಅಂತ ಅದೇ ಕೊನೆ ಕ್ಷಣದಲ್ಲಿ ಅಂದ್ರೆ ಅವ್ರಿಗೆ ಧಾರವಾಡ ಹಾವೇರಿ ಸಿಗ್ಲಿಲ್ಲ ಮತ್ತು ಉಳಿದಿದ್ದ ಅಂದ್ರೆ ಬೆಳಗಾವ ನೀವು ಬೆಳಗಾವ್ ನಿಂತ್ಕೋರಿ ಅಂತ ಅವ್ರಿಗೆ ಸ್ವಲ್ಪ ಮೇಲಿಂದ ಒತ್ತಾಯ ಮಾಡಿದ್ರು ಅವ್ರಿಗೆ ಆಕ್ಚುಲಿ ನಿಂದಿರೋದ್ ಇದ್ರಲಿಲ್ಲ ಅವ್ರು ನಾನು ನಿಂತ್ಕೊಳಂಗಿಲ್ಲ ಅಂತ ಹೇಳದ್ ಹೇಳಿದ್ರಿಂದ ನಾನು ದಿಲ್ಲಿಗೆ ಹೋದೆ ಒಂದು ವಿಚಾರ ಈಗ ಅವರು ಬೀಗರು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಒಂದ್ ಕಡೆ ನೀವು ಅಂಗಡಿ ಫ್ಯಾಮಿಲಿ ಅವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬೆಳಗಾವಿ ರಾಜಕಾರಣ ಮಾಡ್ಕೊತ ಬಂದಿದಿರಿ ಈ ಕೈ ತಪ್ತಾ ಇದೆ ಬೀಗರ್ ಬರ್ತಾ ಇದಾರೆ ಇಂಥದ್ದನ್ನ ಯಾವ ರೀತಿ ಸ್ವಾಗತ ಮಾಡ್ಕೋತೀರ ನಮ್ಕಿಂತ ಹೆಚ್ಚು ಕಾರ್ಯಕರ್ತರಿಗೆ ಬಹಳ ಪ್ರೀತಿ ಇತ್ತು ಸರ್ ಮೇಲೆ ಆಯ್ತು ನಮ್ಮ ಮಕ್ಕಳ ಮೇಲೆ ಆಯ್ತು ನಿಮ್ ಫ್ಯಾಮಿಲಿಗೆ ಸಿಗ್ಲಿ ಅನ್ನೋದೊಂದು ಬಹಳ ಆಸೆ ಇತ್ತು ಅದ್ರ ಸಂಬಂಧ ನಾವು ಟ್ರೈ ಮಾಡಿದ್ದೀವಿ ಈಗಾದ್ರೂ ಇನ್ನೇ ನಮ್ ಫ್ಯಾಮಿಲಿ ಹೆಸರು ಇದೆ ನೋಡೋಣ ಏನೇನಾಗುತ್ತೆ ಅವ್ರು ಬಂದ್ರು ಬೀಗರ್ ಬಂದ್ರು ಅವರು ಮನೆ ಒಳಗಿನವ್ರೆ ಹಿಂಗಾಗಿ ಯಾರ್ ಬ ಯಾರ ಕೊಡ್ತಾರೆ ನಾವ್ ಮೊದ್ಲಿಂದಾದ್ರೂ ಹೇಳ್ಕೊತೀವಿ ಯಾರು ಕೊಡ್ತಾರೆ ನಾವು ಬಿಜೆಪಿ ಮಾಡ್ತೇವಿ ಅವ್ರ ಪರವಾಗಿ ನಾವು ದುಡಿತೇವಿ ಅಂತ ಹೇಳ್ತಾ ಇದ್ದೀವಿ ಈಗಾದ್ರೂ ನಾವು ಮಾಡ್ತೇವಿ ಈಗ ತಮ್ಮ ಟಿಕೆಟ್ ಕೈ ತಪ್ಪಿದೆ ಏನಾದ್ರೂ ಆಶ್ವಾಸನೆ ಕೊಟ್ಟಿದ್ದಾರೆ ತಮ್ಗೆ ಏನಂತಂದ್ರ ಏನಾದ್ರೂ ಎಮ್ ಎಲ್ ಎ ಅಥವಾ ಯಾಕಂದ್ರೆ ಈಗ ಅಂಗಡಿ ಕುಟುಂಬದ ರಾಜಕಾರಣ ಇಲ್ಲಿಗೆ ನಿಲ್ಲೋದಿಲ್ಲ ಅದು ಮುಂದೆ ಹೋಗ್ತಿರ್ತೈತಿ ಏನಾದರೂ ಭರವಸೆಗಳನ್ನ ಕೊಟ್ರಾ ಅಂತ ಆತರ ಏನ್ ಲೀಡರ್ ಯಾರು ಭೇಟಿ ಆಗಿಲ್ಲ ಆತರ ಈಗ ಈಗ ಏನು ಭರವಸೆ ಕೊಟ್ಟಿಲ್ಲ ನೋಡೋಣ ವಿಚಾರ ಈಗ ಜಗದೀಶ್ ಶೆಟ್ಟರ್ ಅವರು ಧಾರವಾಡ ಹುಬ್ಬಳ್ಳಿ ಧಾರವಾಡದವರು ಬೆಳಗಾವಿ ಕ್ಷೇತ್ರಕ್ಕೆ ಬೇಡ ಅನ್ನೋ ಒಂದು ವಿಚಾರ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಇರುವಂತದ್ದು ತಮಗೂ ಗೊತ್ತಿದೆ ಈ ವಿಚಾರ ಅದನ್ನು ಯಾವ ರೀತಿ ನೋಡ್ತಿರಿ ತಾವು ಯಾಕಂತಂದ್ರೆ ಅಲ್ಲಿ ಅವರು ಇಲ್ಲಿ ಬಂದು ಇಲ್ಲೇ ಶ್ರದ್ಧಾ ಶೆಟ್ಟರ್ ಅವರಿಗೆ ತಮ್ಮ ಸೊಸಿಗೆ ಕೊಡಬಹುದಾಗಿತ್ತು ಆದ್ರೆ ಅಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ಟಿದ್ದಾರೆ ಏನ್ ಹೇಳ್ತೀರಾ ಇವಾಗ ಹೈಕಮಾಂಡ್ ದಿಂದ ಅವ್ರಿಗೆ ನಿಂತ್ಕೋ ಅಂತ ಹೇಳೋದ್ರಿಂದ ಅವ್ರಿಗೂ ಬೇಡಾಗಿತ್ತು ಆದ್ರೂ ಅವ್ರ ಇಲ್ಲಿ ಬೆಳಗಾವದಿಂದ ನಿಂತ್ಕೋತಾ ಇದ್ದಾರೆ ಎಲ್ಲರೂ ಈಗ ಅವರು ಎಲ್ಲರ ಜೊತೆ ಮಾತಾಡಿದ್ದಾರೆ ಎಲ್ಲರೂ ಒಗ್ಗಟ್ಟದಿಂದ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಮೇಡಮ್ ತಾವು ಈಗ ಪ್ರಚಾರದಲ್ಲಿ ತೊಡ್ಕೊಳ್ತೀರಾ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಘೋಷಣೆ ಆಯ್ತು ಅಂತಂದ್ರೆ ತಾವು ಈಗ ಪ್ರಚಾರದಲ್ಲಿ ತೊಡಗಿಸ್ತಾರೆ ಅವ್ರ ಜೊತೆ ಹಾ ನಾವು ಎಲ್ಲರೂ ಅವ್ರ ಸೊಸೆ ಆಯಿತು ಸ್ಫೂರ್ತಿ ಆಯಿತು ಶ್ರದ್ಧಾ ಆಯಿತು ನಾನಾಯಿತು ಆಯ್ತು ಎಲ್ಲರೂ ಬೆಳಗಾವಿದ್ದಾರೆ ಇವಾಗ ಸರ್ ಮಾತಾಡಿದ್ದಾರೆ ಶೆಟ್ಟರ್ ಸರ್ ಎಲ್ಲರೂ ಕೂಡಿಸಿ ನಾವು ಪ್ರಚಾರ ಮಾಡ್ತೀವಿ ಇದಿಷ್ಟು ಹಾಲಿ ಸಂಸದೆ ಮಂಗ್ಲಾ ಅಂಗಡಿ ಅವರ ಮಾತು ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ